ಹಾಯ್ ಹಲೋ ನಮಸ್ಕಾರ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಹಸಿದಾಗ ಹಲಸು, ಉಂಡಾಗ ಮಾವು ಒಂದು ಗಾದೆ ಇದೆ. ಅದು ಬೇಸಿಗೆನಲ್ಲಿ ಹಲಸಿನ ಹಣ್ಣು, ಮಾವಿನ ಹಣ್ಣು, ಕರ್ಬೂಜ ಹಣ್ಣು, ಕಲ್ಲಂಗಡಿ ಹಣ್ಣು, ಇನ್ನು ಸ್ವಲ್ಪ ದಿನ ಹೋದರೆ ನೇರಳೆ ಹಣ್ಣು ಕೂಡ ಬರುತ್ತೆ. ಸೊ ಬೇಸಿಗೆನಲ್ಲಿ ಹಣ್ಣುಗಳ ಕಾಲ ಅಂತಲೇ ಹೇಳ್ಬೋದು. ಅದರಲ್ಲೂ ಸ್ಪೆಷಲಾಗಿ ಹಲಸಿನ ಹಣ್ಣು, ಜಾಕ್ ಫ್ರೂಟ್ ನನ್ನ ಫೇವ್ರೆಟ್ ಜಾಕ್ ಫ್ರೂಟ್ ಇದು. ತುಂಬ ಜನರಿಗೆ ಜಾಕ್ ಫ್ರೂಟ್ ಇಷ್ಟ ಆಗುತ್ತೆ, ತುಂಬ ಗಮ್ ಅಂತ ಇರುತ್ತೆ. ಹೊರಗಡೆ ಇವಾಗೆಲ್ಲ ಕೆಜಿ ಲೆಕ್ಕದಲ್ಲಿ ಹಲಸಿನ ತೊಳೆ ಮಾಡ್ತಾರೆ, ತುಂಬ ಕಾಸ್ಟ್ಲಿ ಬೇರೆ. ನಾನಂತೂ ಯಾವಾಗಲೂ ಹಲಸಿನ ಹಣ್ಣನ್ನೇ ಮನೆಗೆ ತೊಗೊಂಬಂದ್ಬಿಡ್ತೀನಿ. ತುಂಬ ಜನ ಇದನ್ನ ಕಟ್ ಮಾಡೋಕ್ಕೆ ಕಷ್ಟ ಅಂತ ಹಲಸಿನ ಹಣ್ಣು ತೊಗೊಳೋದಿಲ್ಲ. ಇದನ್ನು ಕಟ್ ಮಾಡೋಕ್ಕೆ ಒಂದು ಸುಲಭವಾದ ದಾರಿ ಇದೆ, ಆ ದಾರಿ ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ. ನೀವು ಕೂಡ ಹಲಸಿನ ಹಣ್ಣು ತೊಗೊಂಬಂದು ಅದೇ ಥರ ಕಟ್ ಮಾಡಿ ತಿನ್ಬೋದು. ಹಲಸಿನ ಹಣ್ಣು ಕಟ್ ಮಾಡೋಕ್ಕೆ ಮೊದಲು ಅಡುಗೆ ಮಾಡೋ ಎಣ್ಣೆ ಒಂದು ಕಪ್ಪಲ್ಲಿ ತೊಗೋಬೇಕು. ಅದನ್ನು ಚಾಕು ಸ್ವಲ್ಪ ಸವ್ರ್ಕೊಂಡ್ರೆ ಕಟ್ ಮಾಡಬೇಕಾದ್ರೆ ನಮಗೆ ಅದಲ್ಲಿರೋಂಥ ಹಾಲು ಇದಕ್ಕೆ ಅಂಟೋದಿಲ್ಲ. ತುಂಬ ಜನ ಹಲಸಿನ ಹಣ್ಣು ಯಾವ ಥರ ಕಟ್ ಮಾಡ್ತಾರೆ ಅಂದರೆ ಈ ಥರ ಇಟ್ಟು ಹೀಗೆ ಅಡ್ಡಾಡ ಕಟ್ ಮಾಡ್ತಾರೆ. ಆದರೆ ಆ ಕಟ್ ಮಾಡೋದ್ರಿಂದ ನಮಗೆ ತೊಳೆ ಬಿಡಿಸೋದು ತುಂಬ ಕಷ್ಟ ಆಗುತ್ತೆ. ಈ ರೀತಿ ಅರ್ಧ ಕಟ್ ಮಾಡಿದ್ಮೇಲೆ ನಮಗೆ ಮಧ್ಯದಲ್ಲಿ ದಿಂಡು ಕಾಣಿಸುತ್ತಲ್ಲ, ಈ ದಿಂಡನ್ನ ನಾವು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿದ್ಮೇಲೆ ತೊಳೆನ ತೆಗಿಯೋಕ್ಕೆ ತುಂಬ ಈಸಿ ಇರುತ್ತೆ. ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಯಾಕಂದರೆ ಕೆಲವೊಂದು ಹಲಸಿನ ಹಣ್ಣುಗಳು ಒಳಗಡೆ ತುಂಬ ಹಾಲಿರೋದ್ರಿಂದ ಅದು ನಮಗೆ ಕೈಗೆ ಅಂಟ್ಕೊಳ್ಳುತ್ತೆ. ಈ ರೀತಿ ಆದಮೇಲೆ ಹಲಸಿನ ಹಣ್ಣನ್ನ ಈ ಥರ ನಾವು ಈಸಿಯಾಗಿ ಎತ್ಕೋಬೋದು. ಹಲಸಿನ ಹಣ್ಣು ಕಾಲು ಭಾಗ ಕಟ್ ಮಾಡಿದ್ದೀನಿ, ಆದರೆ ನನಗಂತೂ ಇದನ್ನು ತುಂಬ ಟೆಂಪ್ಟ್ ಆಗ್ತಾ ಇದೆ ತಿನ್ನೋದಕ್ಕೆ. ಐ ಕಾಂಟ್ ವೆಯ್ಟ್ ಫುಲ್ ಕಟ್ ಮಾಡೋವರೆಗೂ ನನಗಂತೂ ವೆಯ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇವಾಗಲೇ ತಿಂತಾ ಇದ್ದೀನಿ. ನನ್ನ ಮಗನಿಗೂ ತುಂಬ ಇಷ್ಟ ತಿನ್ನೋದಕ್ಕೆ. ಸೂಪರ್ ಆಗಿದೆ. ಇದ್ರ ಜೊತೆಗೆ ಜೇನುತುಪ್ಪ ಇದ್ರೆ ಜೇನುತುಪ್ಪದಲ್ಲಿ ಕೂಡ ಅದ್ಕೊಂಡು ತಿನ್ಬೋದು ನಾವು. ಚೆನ್ನಾಗಿದೆಯಾ? ಹಾಗೆ ಈ ಹಲಸಿನ ಹಣ್ಣು ತಿಂದ್ಮೇಲೆ ಇದರಲ್ಲಿ ಬೀಜ ಇರುತ್ತಲ್ಲ, ಈ ಬೀಜನ ಬಿಸಾಕ್ಬಿಡಿ. ನಾವು ಚಿಕ್ಕ ಹುಡುಗರಿದ್ದಾಗ ಅಂಡೆ ಒಲೆ ಇತ್ತು ನಮ್ಮ ಮನೇಲಿ, ಅದರಲ್ಲಿ ಬೆಂಕಿನಲ್ಲಿ ಇದನ್ನು ಹಾಕ್ಕೊಟ್ಟು ಸುಟ್ಕೊಂಡು ತಿಂತಿದ್ವಿ. ಸೊ ಇವಾಗ ಗ್ಯಾಸ್ ಸ್ಟವ್ ಇರೋದ್ರಿಂದ ಇದನ್ನು ಬಾಣಲಿನಲ್ಲಿ ಹಾಕಿ ನಾವು ಫ್ರೈ ಮಾಡ್ಕೊಂಡು ತಿನ್ಬೋದು. ಈ ಥರ ಅಥವಾ ಇದರಲ್ಲಿ ಸಾಂಬಾರು ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ, ಹೆಲ್ದಿ ಕೂಡ. ಹಲಸಿನ ಹಣ್ಣು ಹಣ್ಣಾಗೋಕೆ ಮೊದಲೇ ಅದಿನ್ನೂ ಎಳಸಾಗಿರೋವಾಗ್ಲೇ ಕಟ್ ಮಾಡಿ ಅದರಲ್ಲಿ ಚಿಪ್ಸು ಮಾಡ್ತಾರೆ, ಮತ್ತು ಸಾಂಬಾರಿಗೂ ಹಾಕ್ತಾರೆ, ಪಲ್ಯ ಕೂಡ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿದೆ. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸು ತುಂಬ ಇದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಮತ್ತು ಇದರಲ್ಲಿ ನ್ಯಾಚುರಲ್ ಸ್ವೀಟ್ ಇರೋದ್ರಿಂದ ಡಯಾಬೆಟಿಕ್ ಪೇಷಂಟ್ಸ್ ಕೂಡ ತಿನ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಲಸಿನ ಹಣ್ಣು ತುಂಬ ಕಷ್ಟ ಏನಲ್ಲ ಕಟ್ ಮಾಡೋದು, ನೀವು ಕೂಡ ಮನೆಯಲ್ಲಿಗೆ ಹಲಸಿನ ಹಣ್ಣು ತೊಗೊಂಬಂದು ಈ ರೀತಿ ಸುಲಭವಾದ ವಿಧಾನದಲ್ಲಿ ಕಟ್ ಮಾಡಿ ತಿನ್ಬೋದು, ಮನೆ ಮಂದಿಯೆಲ್ಲ ತಿನ್ಬೋದು. ತುಂಬ ಟೇಸ್ಟಿ ಆಗಿರುವಂತಹ ಹಲಸಿನ ಹಣ್ಣು, ತುಂಬ ಸ್ವೀಟ್ ಆಗಿರುತ್ತೆ. ಹಲಸಿನ ಕಟ್ ಮಾಡುವಂಥ ಸುಲಭದ ವಿಧಾನ ನೋಡಿದ್ರೆ ನನಗಂತೂ ಹಲಸಿನ ತುಂಬ ಫೇವ್ರೇಟು, ನಿಮಗೂ ಇಷ್ಟ ಆಗಿರುತ್ತೆ. ನೀವು ಕೂಡ ಹಲಸಿನ ತೊಗೊಂಬಂದು ಇದೇ ರೀತಿ ಕಟ್ ಮಾಡಿ ಮನೆ ಮಂದಿ ಎಲ್ಲ ತಿನ್ನಬಹುದು.
ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.